Hey there. Subscribe to my channel. And also press this bell icon. So you never miss any new updates, cause whenever we upload new video you will get a notification. प्रीतिया विद्यार्थी हे तरगतिया विद्यार्थी होद तरगतली नानुमे निम्म पठ्यपुस्तक के संबंध पाठव नानु प्रारंभे वन मरद गिळि अवंत पाठ अदान बरदंतर लेखक परचय कानदे परचय मूर् मार्क्स गद्यद मार्क्स पद्यद मार्क्स निम्ब एक्साम बरत कानदे इवत नावेमण अंतर वन मरद गिळि पाठद कवि परचय पाठव स्टार्ट नानिमे सूक्ष्म कथियन वनमरद गिळि संक्षिप्त वनमरद गिळि संक्षिप्त परिचय अथवा संक्षिप्त कथे निम्गे गोत्तैति आदरू कूड अदर कवि परिचय याके निमगे मत्ते नानु पुनरावर्तने माड्ता इद्दीनि अंत हेळिद्रे अदक्के मूरु मार्क्स इरोद्रिंद अदक्के इंपार्टेंट अन्न कोड्ता इद्दीनि ಈ ವನಮರದ ಗಿಳಿಯ ಕವಿ ಯಾರು ಅಂತ ಹೇಳಿದ್ರೆ ಆರಾಮಿತ್ರ ಅನ್ನುವಂತವರು ಆರಾಮಿತ್ರ ಅವರು ಎಲ್ಲಿ ಜನಿಸ್ತಾರ ಅಂತ ಹೇಳಿದ್ರೆ 1935 ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳ ಅನ್ನುವಂತ ಗ್ರಾಮದಲ್ಲಿ ಜನಿಸ್ತಾರೆ ಅಂತ ಹೇಳಿ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳ ರಾಮಣ್ಣ ಮಿತ್ರ ಅನ್ನುವಂತದ್ದು ಹಾಗೆ ಇವರು ಏನಾಗಿದ್ರು ಅಂತ ಹೇಳಿದ್ರೆ ಉಪನ್ಯಾಸಕರಾಗಿ ಪ್ರೊಫೆಸರ್ ಆಗಿ ಪ್ರಿನ್ಸಿಪಲ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದರು ಹಾಗೆ ಇವರು ಹಲವಾರು ಮೌಲ್ಯಯುತವಾದ ಕೃತಿಗಳನ್ನು ಬರೆದಿದ್ದಾರೆ ಯಾವುದು ಅಂತ ಹೇಳಿದ್ರೆ ಕನ್ನಡ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದಕಲ್ಪ ಒಳನೋಟಗಳು ಕವಿಗಳ ಬೆನ್ನೇರಿ ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ಇವರು ಏನು ಮಾಡಿದ್ದಾರೆ ಅಂತಂದ್ರೆ ಆರಾಮಿತ್ರ ಅವರು ರಚನೆಯನ್ನು ಮಾಡಿದ್ದಾರೆ ಹಾಗೆ ಇವರ ಸಾಧನೆಯನ್ನು ಪರಿಗಣಿಸಿ ಹಲವಾರು ಪ್ರಶಸ್ತಿಗಳು ಇವರಿಗೆ ಬಂದಿವೆ ಅನ್ನುವಂತದ್ದು ಒಂದನೇದು ಇವರಿಗೆ ನವರತ್ನರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಹಾಗೆ ಗೋರೂರು ಸಾಹಿತ್ಯ ಪ್ರಶಸ್ತಿ ಧರ್ಮಶ್ರೀ ನಗರರಾಜ ಪ್ರಶಸ್ತಿಗಳು ಇವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಆರಾಮಿತ್ರ ಅವರಿಗೆ ಸಂದಿವೆ ಅನ್ನುವಂತದ್ದು ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ ಹಾಗಾಗಿ ಇವತ್ತು ನಾವು ನಿಮಗೆ ವನಮರದ ಪಾಠವನ್ನ ಹೇಳಬೇಕು ಹೇಳಬೇಕು ಅನ್ಕೊಂಡಿದ್ದೀನಿ ಸೋ ಹಾಗಾಗಿ ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಇವತ್ತು ಪಾಠವನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನೀವು ಎಲ್ಲ ನಾನು ಪಾಠವನ್ನ ಪಾಠದ ವಿಡಿಯೋ ನೋಡಬೇಕಾದ್ರೆ ನೀವು ಏನು ಮಾಡಬೇಕು ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಅಥವಾ ಪಠ್ಯಪುಸ್ತಕವನ್ನ ನಿಮ್ಮ ಮುಂದೆ ಇಟ್ಕೋಬೇಕು ನಾನು ಯಾವ ಪೇಜ್ ನಂಬರ್ ಹೇಳ್ತೀನಿ ಯಾವ ಲೈನ್ ಅನ್ನು ಓದ್ತೀನಿ ಅದನ್ನ ನೀವು ಏನು ಮಾಡಬೇಕು ನೋಡ್ತಾ ಹೋಗಬೇಕು ಹಾಗೆ ಅಲ್ಲಿ ಕೆಲವೊಂದು ಕಠಿಣ ಶಬ್ದಗಳನ್ನು ಮಾರ್ಕ್ ಮಾಡ್ಕೋರಿ ಕಠಿಣ ಶಬ್ದಗಳನ್ನು ಈಗಾಗಲೇ ನಾನು ಕಪ್ಪು ಹಲಗೆ ಮೇಲೆ ಬರೆದಿದ್ದೀನಿ ಆದರೂ ಕೂಡ ಪಾಠದಲ್ಲಿ ಬಂದಾಗ ಒಂದ ಸಲ ಇನ್ನೊಂದ ಸಲ ನಾನು ಪುನರಾವರ್ತನೆ ಮಾಡ್ತಾ ಪಾಠವನ್ನ ಹೇಳ್ತೀನಿ ಈಗ ಪೇಜ್ ನಂಬರ್ 1 ನೀವು ಓಪನ್ ಮಾಡ್ರಿ ಅದರಲ್ಲಿ ಪೇಜ್ ನಂಬರ್ 1 ರಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ ಕಾಶಿಯಲ್ಲಿ ಒಬ್ಬ ಬೇಡನಿದ್ದ ಅವನು ಎಂದಿನಂತೆ ಬೇಟೆ ಆಡಲು ಹೊರಟ ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಾ ಇದ್ದ ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯ್ತಾ ಇದ್ದವು ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ ಅನ್ನುವಂತದ್ದು ಇಲ್ಲಿ ನಿಮಗೆ ಕಾಶಿಯಲ್ಲಿ ಒಬ್ಬ ಬೇಡನಿದ್ದ ಅವನು ಬೇಟೆ ಆಡೋದು ಒಂದು ವಿಶೇಷ ರೀತಿಯಲ್ಲಿ ಇತ್ತು ಏನು ಬೇಟೆ ಹೆಂಗೆ ಬೇಟೆ ಆಡ್ತಾ ಇದ್ದ ಅಂತ ಹೇಳಿದರೆ ಅವನು ವಿಶೇಷವಾದ ಬಾಣವನ್ನು ಬೇಟೆ ಆಡಕ್ಕೂ ಸಿದ್ಧ ಮಾಡ್ಕೊಂಡಿರ್ತಾ ಇದ್ದ ಅಂದರೆ ಯಾಕೆ ವಿಶೇಷವಾದ ಬಾಣವನ್ನು ಸಿದ್ಧ ಮಾಡ್ಕೊಂಡಿದ್ದ ಅಂತಂದರೆ ಈಗ ನಾವು ಒಂದು ಬಾಣವನ್ನು ಹೊಡೆದಾಗ ಪ್ರಾಣಿ ಏನಾಗುತ್ತೆ ಆ ಬಾಣವನ್ನು ಕಿತ್ತು ಓಡೋಗ್ಬೋದು ಸೋ ಓಡೋಗ್ಬಾರ್ದು ಪ್ರಾಣಿ ಅಂತ ಹೇಳಿ ಏನು ಮಾಡ್ತಾ ಇದ್ದ ಅಂತಂದ್ರೆ ಆ ಬಾಣಕ್ಕೆ ವಿಷವನ್ನು ಸವರಿ ಬಾಣವನ್ನು ಹೊಡಿತಾ ಇದ್ದ ಅವಾಗ ಏನಾಗ್ತಾ ಇತ್ತು ಪ್ರಾಣಿ ಸತ್ತು ಹೋಗ್ತಾ ಇತ್ತು ಅನ್ನುವಂಥದ್ದು ವಿಶೇಷವಾದ ಬಾಣವನ್ನು ಸಿದ್ಧ ಮಾಡಿಕೊಂಡಿರ್ತಾ ಇದ್ದ ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ಏನು ಮಾಡ್ತಾ ಇದ್ದವು ನಂಜೇರಿ ನಂಜೇರಿ ಅಂದರೆ ವಿಷವನ್ನು ಏರಿ ಅಥವಾ ವಿಷ ಮೈಯೆಲ್ಲ ಆವರಿಸ್ಕೊಂಡು ಸಾಯ್ತಾ ಇದ್ದವು ಬೇಟೆಗಾರನ ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ತಾನ ಬೇಟೆಗಾರ ಏನು ಮಾಡ್ತಾನ ಅಂದರೆ ಒಂದು ಜಿಂಕೆ ಇತ್ತು ಅಲ್ಲಿ ಆ ಜಿಂಕೆಯನ್ನು ಬೆನ್ನಟ್ತಾನ ಬೆನ್ನಟ್ಟೋದಂದ್ರೆ ಅದರ ಓಡೋಗೋದು ಅದರ ಹಿಂದೆ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು ಆ ಬಾಣ ಒಂದು ಮರಕ್ಕೆ ತಾಗಿತು ವಿಷದ ಪ್ರಭಾವದಿಂದ ಈ ಮರ ಒಣಗಿ ನಿಂತಿತು ಅದರ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಹಸಿರಿನ ಸಿರಿ ಎಲ್ಲವೂ ಮಾಯವಾದವು ಅನ್ನುವಂಥದ್ದು ನೋಡ್ರಿ ಎಷ್ಟು ದುರಾದೃಷ್ಟ ಅಂತಂದ್ರೆ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ಅದು ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ಇಲ್ಲೇ ಜಿಂಕೆ ಇನ್ನೇನು ಜಿಂಕೆ ಬಾಣಕ್ಕೆ ಗುರಿಯಾಗುತ್ತಪ್ಪ ನಾ ಬಾಣ ಹೊಡೆದ ಜಿಂಕೆ ಸತ್ತು ಹೋಗುತ್ತೆ ಅನ್ನುವಂಥ ವೇಳೆಯಲ್ಲಿ ಏನಾಗ್ಬಿಡ್ತು ಅದು ಜಿಂಕೆ ಅಂದ್ರೆ ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಏನ್ ಮಾಡ್ತಾನ ಬೇಡ ಬಿಡ್ತಾನ ಆದ್ರೆ ಜಿಂಕೆ ಹಾರಿ ತಪ್ಪಿಸ್ಕೊಂತು ಅಂತ ಹೇಳಿ ಜಿಂಕೆ ಭಾರಿ ಚಾಣಾಕ್ಷ ಇತ್ತು ಆ ಬಾಣ ಇನ್ನೇನು ಬರ್ತಾ ಇದ್ದಂಗೆ ಹಾರಿ ತಪ್ಪಿಸ್ಕೊಂಡ್ಬಿಡ್ತು ತಪ್ಪಿಸ್ಕೊಂಡ ತಕ್ಷಣ ಆ ಬಾಣ ಒಂದು ಮರಕ್ಕೆ ತಾಗ್ತು ಅನ್ನುವಂಥದ್ದು ಆ ಬಾಣ ಏನಾಯ್ತು ಸ್ಟ್ರೇಟ್ ಆಗಿ ಹೋಗಿ ಆ ಜಿಂಕೆಗೆ ತಗಲುವ ಬದಲಿ ಮರಕ್ಕೆ ತಗಲುತ್ತ ಅನ್ನುವಂಥದ್ದು ತಗಲು ಅನ್ನೋದು ಮುಟ್ಟೋದು ಅನ್ನುವಂಥದ್ದು
ವಿಶುದ್ಧ ಬಾಣವನ್ನು ಎಳೆದು ಬಿಟ್ಟ ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತ್ತು ಆ ಬಾಣ ಒಂದು ಮರಕ್ಕೆ ತಾಗಿತ್ತು ವಿಶುದ್ಧ ಪ್ರಭಾವದಿಂದ ಆ ಮರ ಏನಾಗಿತ್ತು ಒಣಗಿ ನಿಂತುಕೊಂತು ಅನ್ನುತ್ತದೆ ಅದರ ಪುಷ್ಪ ಸಮೃದ್ಧಿ ಪುಷ್ಪ ಅಂದ್ರೆ ಹೂ ಬಹಳ ಹೂವಿನಿಂದ ಕೂಡಿದ ಮರ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಫಲ ಅಂತಂದ್ರೆ ಹಣ್ಣು ಹಣ್ಣುಗಳಿಂದ ತುಂಬಿಕೊಂಡಿತ್ತು ಹಸಿರಿನ ಸಿರಿ ಎಲ್ಲವೂ ಏನಾಯಿತು ಆ ಗಿಡದಿಂದ ಮಾಯ ಆಯಿತು ಅನ್ನುವಂತದ್ದು ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಾ ಇತ್ತು ಮರ ಒಣಗಿ ನಿಂತರೋ ಗಿಳಿ ಆ ಮರದ ಪೊಟ್ಟರಿಯನ್ನು ಬಿಟ್ಟು ಹೋಗಲಿಲ್ಲ ಅಲ್ಲಿ ಸಂಚರಿಸುತ್ತಾ ಇದ್ದಂತ ಇಂದ್ರ ಇದನ್ನು ನೋಡಿದ ಅವನಿಗೆ ಆಶ್ಚರ್ಯವಾಯಿತು ಗಿಳಿಯನ್ನು ಕರೆದು ಇಂತ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ ಆ ಮಾತಿಗೆ ಗಿಳಿ ಹೀಗೆ ಹೇಳ್ತು ನೋಡಿ ಮುಂದೆ ಏನಾಯಿತು ಅಂದ್ರೆ ಆ ವಿಷಯುಕ್ತ ಬಾಣ ಏನಾಯಿತು ಮರಕ್ಕೆ ತಗಲ್ತು ಮರ ಏನಾಯಿತು ಫಲ ಸಮೃದ್ಧಿ ಪುಷ್ಪ ಸಮೃದ್ಧಿಯಿಂದ ಕೂಡಿದಂತ ಮರ ಒಣಗಿ ಹೋಯಿತು ಒಣ ಹೂದ್ರು ಕೂಡ ಅಲ್ಲಿ ಗಿಳಿ ವಾಸ ಮಾಡ್ತಾ ಇತ್ತು ಆ ಗಿಳಿ ಅಲ್ಲೇ ವಾಸ ಮಾಡ್ತಾ ಇತ್ತು ಯಾಕೆ ವಾಸ ಮಾಡ್ತಾ ಇತ್ತು ನೋಡ್ರಿ ಅಲ್ಲಿ ಬಹಳ ಕಾಲದಿಂದ ಬಹುಕಾಲ ಅಂದ್ರೆ ಬಹಳ ಕಾಲದಿಂದ ಒಂದು ಗಿಳಿ ವಾಸ ಮಾಡ್ತಾ ಇತ್ತು ವಾಸ ಅಂದ್ರೆ ಇರೋದು ವಾಸ ಮಾಡ್ತಾ ಇತ್ತು ಮರ ಒಣಗಿ ನಿಂತ್ರು ಗಿಳಿ ಆ ಮರದ ಪೊಟರೆಯಲ್ಲಿ ಬಿಟ್ಟು ಹೋಗಲಿಲ್ಲ ಮರದ ಪೊಟರೆ ಅಂತಂದ್ರೆ ಆ ಮರದ ಒಂದು ಟೊಳ್ಳಾದ ಭಾಗ ಇಲ್ಲಿ ಬರ್ದೇನಿ ಪೊಟರೆ ಅಂದ್ರೆ ಮರದೊಳಗನ ಟೊಳ್ಳಾದಂತಹ ಭಾಗ ಅನ್ನುವಂಥದ್ದು ಹಾಗಾಗಿ ಆ ಪೊಟರೆಯನ್ನು ಬಿಟ್ಟು ಅದು ಗಿಳಿ ಹೋಗಲಿಲ್ಲ ಅಲ್ಲಿ ಸಂಚರಿಸ್ತಾ ಇದ್ದ ಇಂದ್ರ ಇದನ್ನು ನೋಡಿದ ಇಂದ್ರ ಅಂದ್ರೆ ನಿಮಗೆ ಕಥೆಯನ್ನ ಹೇಳಬೇಕಾದ್ರೆ ಹೇಳಿನಿ ಇಂದ್ರ ಅಂದ್ರೆ ದೇವಾನು ದೇವತೆಗಳ ರಾಜ್ಯ ಅನ್ನುವಂಥನು ಅವನು ಏನ್ ಮಾಡ್ತಾ ಇದ್ದ ಲೋಕ ಸಂಚಾರಕ್ಕೆ ಬಂದಿದ್ದ ಲೋಕ ಸಂಚಾರಕ್ಕೆ ಬಂದಂತ ಇಂದ್ರ ಏನ್ ಮಾಡ್ತಾನ ಅಂತಂದ್ರೆ ಆ ಗಿಳಿಯನ್ನ ನೋಡ್ತಾನೆ ನೋಡಿ ಏನ್ ಮಾಡ್ತಾನ ಅವನಿಗೆ ಆಶ್ಚರ್ಯವಾಯ್ತು ಆಶ್ಚರ್ಯ ಆಗ್ತದ ಆಶ್ಚರ್ಯ ಅಂದ್ರೆ ಏನು ಬಹಳ ಒಂಥರ ಇದು ಆಶ್ಚರ್ಯ ಅಂದ್ರೆ ಅಷ್ಟು ಆಶ್ಚರ್ಯ ಆಗುತ್ತೆ ಏನಂದ್ರೆ ಗಿಳಿಯನ್ನು ಕರೆದು ಇಂಥ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಇಂಥ ವರ ಒಣಮರದಾಗ ಯಾಕಪ್ಪ ವಾಸ ಮಾಡ್ಲಿಕ್ಕದ್ದಿ ಅಲ್ಲೆಲ್ಲ ಅಷ್ಟು ಮರಗಳದವಲ್ಲ ಹೋಗು ವಾಸ ಮಾಡು ಅಂತ ಹೇಳ್ತಾನೆ ಇಂದ್ರ ಅವಾಗ ಎಂದು ಕೇಳಿದ ಆ ಮಾತಿಗೆ ಗಿಳಿ ಏನು ಹೇಳ್ತದ ನೋಡ್ರಿ ಎಲ್ಲರೂ ಮೆಚ್ಚಬೇಕಂತ ಮಾತನ್ನ ಗಿಳಿ ಹೇಳ್ತದ ಏನು ಹೇಳ್ತದ ಅಂದ್ರೆ ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಲವಾರು ವರ್ಷ ನಾನು ಬಹಳ ವರ್ಷ ಆತು ಈ ಮರದೊಳಗೆ ಇರಾಕತ್ತೆ ಹಾಗಾಗಿ ಈ ಮರ ಏನೈತಿ ಬಹಳ ಕಾಲದಿಂದ ನನಗೆ ಆಶ್ರಯ ಕೊಟ್ಟೈತಿ ಹಣ್ಣು ಕೊಟ್ಟಿದೆ ಅಂಥೇಳಿ ನನಗೆ ಆಶ್ರಯ ಕೊಟ್ಟೈತಿ ಹಣ್ಣು ಕೊಟ್ಟಿದೆ ತನ್ನ ಹಸಿರು ಬಣ್ಣದಿಂದ ನನಗೆ ನನ್ನ ಮನಸ್ಸಿಗೆ ಮುದ ನೀಡಿದೆ ಮುದ ಅಂದ್ರೆ ಆನಂದ ಇಲ್ಲಿ ಬರ್ದೇನೆ ಮುದ ಅಂದ್ರೆ ಆನಂದ ಅದು ಏನು ಮಾಡಿದೆ ಮರ ನನಗೆ ಆಶ್ರಯ ಕೊಟ್ಟೈತಿ ಹಣ್ಣು ಕೊಟ್ಟೈತಿ ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಆನಂದ ಕೊಟ್ಟೈತಿ ನೆರಳು ನೀಡಿದೆ ನೆರಳನ್ನು ಕೊಟ್ಟೈತಿ ಆದರೆ ಈಗ ಅದ ದುರಾದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಅದು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ದುರಾದೃಷ್ಟ ದುರಾದೃಷ್ಟ ಅಂದ್ರೆ ಕೆಟ್ಟ ಟೈಮ್ ಆ ಮರದ ಕೆಟ್ಟ ಟೈಮ್ ಹಾಗಾಗಿ ಅದನ್ನು ಅಂದ್ರೆ ಇಲ್ಲಿ ಮರವನ್ನು ಅಂತ ಅರ್ಥ ಮಾಡ್ಕೋಬೇಕು ಅದನ್ನು ಅಂದ್ರೆ ಮರವನ್ನು ರೋಗ ಬಡತನಗಳು ಏನಾಗ್ತಾ ಇದಾವು ಕಿತ್ತಿಂತ ಇದಾವು ಅಂತ ಹೇಳ್ತಾ ಇದೆ ನೋಡ್ರಿ ಹಾಗೆಯೇ ಮುಂದೆ ಹಾಗೆ ಈ ಸ್ಥಿತಿಯಲ್ಲಿ ನಾವು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲಿ ನಾನು ಎಲ್ಲೂ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ ಆದರೆ ವಾಸ ಮಾತ್ರ ಇಲ್ಲೇ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗಿದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಗಿಳಿ ಎಷ್ಟು ಒಳ್ಳೆಯ ಮಾತು ಹೇಳ್ತದೆ ಅಂತಂದ್ರೆ ನೋಡು ನಿಂತ ಕೆಟ್ಟ ಟೈಮ್ನಲ್ಲಿ ನಾನು ಬಿಟ್ಟು ಹೋಗ್ಲೇನ ಅಂತ ಕೇಳಾಕತ್ತೈತಿ ಇಂದ್ರಗ ಕೇಳಾಕತ್ತೈತೆ ಅದು ಗಿಳಿ ಅಲ್ಲಪ್ಪ ಅಂತ ಕೆಟ್ಟ ಟೈಮ್ನಲ್ಲಿ ನಾನು ಬಿಟ್ಟು ಹೋದ್ರೆ ನಿಮಗೆ ಕೃತಜ್ಞ ಆಗ್ಬಿಡ್ತೀನಿ ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಇಲ್ಲವನು ಯಾರಿಗಾರು ನೀವು ಉಪಕಾರ ಮಾಡಿರ್ತೀವಿ ಉಪಕಾರ ಮಾಡಿದ್ರು ಏನೋ ಹಾವಿಗೆ ಹಾಲು ಇರದಂಗೆ ಅಂತ ಕೇಳ್ತೀರಿ ನೀವು ಆಲ್ಮೋಸ್ಟ್ ಉಪಮಾ ಅಲಂಕಾರದಲ್ಲಿ ನಾವು ಹಾಲಿಗೆ ಹಾವಿಗೆ ಹಾಲು ಇರದಂತೆ ಹಾವು ಎಷ್ಟೇ ಹಾಲು ಕುಡಿಸ್ರಿ ಅದು ವಿಷವನ್ನು ಬಿಡುದೇ ಇಲ್ಲ ವಿಷವನ್ನು ಕತ್ತಾನೇ ಇರುತ್ತೆ ಹಾಗಾಗಿ ಇನ್ನೇನಾಗುತ್ತೆ ಅಂದರೆ ಅದೇನಿರ್ತದೆ ನಾನು ಇಂಥ ಕೆಟ್ಟ ಟೈಮ್ನಲ್ಲಿ ನಾನು ಕೈ ಬಿಟ್ಟು ಹೋದೆ ಅಂತಂದರೆ ನಾನು ಕೃತಜ್ಞನಾಗ್ತೀನಿ ಉಪಕಾರ ಸ್ಮರಣೆ ಇಲ್ಲದವನಾಗ್ತೀನಿ ಅಂತ ಹೇಳ್ತದೆ ಯಾವುದು ಗಿಳಿ ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ ನಾನು ಬೇರೆ ಕಡೆ ಹೋಗಿ ಊಟ ಮಾಡ್ಲಿಕ್ಕೆ ಬೇಕಲ್ರಿ ಹಂಗಾಗಿ ನಾನು ಏನು ಮಾಡ್ತೀನಿ ಬೇರೆ ಕಡೆ ಹೋಗಿ ಆಹಾರವನ್ನು ಸಂಗ್ರಹ ಮಾಡ್ಕೊಂಡ್ಬರ್ತೀನಿ ಆದರೆ ವಾಸ ಮಾತ್ರ ಇಲ್ಲೇ ನಾನು ಇದನ್ನು ಬಿಟ್ಟು ಹೋಗೋದಿಲ್ಲ ವಾಸ ಮಾತ್ರ ಅಂದರೆ ಇರೋದು ಮಾತ್ರ ಇದೇ ಮರದಲ್ಲಿ ಇರ್ತೀನಿ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅದರ ಜೊತೆಗಿದ್ದು ಉಪಕಾರ ಸ್ಮರಣೆ ಮಾಡಬೇಕು ದುರ್ಬರ ಅಂದರೆ ಕೆಟ್ಟ ಟೈಮ್ ಅಲ್ರಿ ಈಗ ಏನಾಗಿದೆ ಅಂತ ಹೇಳಿದರೆ ಸುಖ ಸಂಪತ್ತಿದ್ದಾಗ ಇದ್ಬಿಟ್ಟು ಅದಕ್ಕೆ ಕೆಟ್ಟ ಟೈಮ್ ಬಂದಾಗ ಅದನ್ನು ಬಿಟ್ಟು ಹೋದ್ರೆ ಅದೇನಾಗುತ್ತೆ ಕೃತಜ್ಞನಾಗ್ಬಿಡ್ತೀನಿ ಹಾಗಾಗಿ ಈ ದುರ್ಬರ ಗಳಿಗೆಯಲ್ಲಿ ಕೂಡ ಅವ್ರ ಜೊತೆಗಿದ್ದು ನಾವೇನು ಮಾಡಿದ್ವಿ ಉಪಕಾರ ಸ್ಮರಣೆ ಮಾಡಬೇಕು ಉಪಕಾರ ಸ್ಮರಣೆ ಅಂದರೆ ಒಂದ್ಸಲ ಉಪಕಾರ ಮಾಡಿದ್ದನ್ನು ಅದನ್ನು ಸ್ಮರಿಸ್ಬೇಕು ಏ ನೋಡ್ರಿ ನನಗೆ ಎಂಥ ಟೈಮ್ ಇತ್ತಂದರೆ ನಾನು ಸಾಯುವಂಥ ಪರಿಸ್ಥಿತಿಯಲ್ಲಿ ಇದ್ದೆ ಆದರೆ ಅವರು ಉಪಕಾರ ಮಾಡಿ ಅವರು ಹೆಲ್ಪ್ ಮಾಡಿ ನನಗೇನು ಮಾಡಿದರು ಬದುಕಿಸಿದರು ಸ್ಮರಣೆ ನೆನಪಿಸ್ಕೊಳ್ಳೋದು ಉಪಕಾರ ಸ್ಮರಣೆ ಮಾಡ್ತಾನೆ ಇರಬೇಕು ನಾವು ಇಲ್ಲ ಅಂದ್ರೆ ನಾವು ಕೃತಜ್ಞನಾಗ್ತೀವಿ ಅಂದರೆ ಕೃತಜ್ಞರಾಗ್ತೀವಿ ಉಪಕಾರ ಸ್ಮರಣೆ ಇಲ್ಲದವ್ರು ಆಗ್ಬಿಡ್ತೀವಿ
ಇಲ್ಲಿ ಉಪಕಾರ ಸ್ಮರಣೆ ಮಾಡಬೇಕು, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಅದಕ್ಕೂ ಅಂದ್ರೆ ಮರಕ ಮರಕ ಒಳ್ಳೆಯ ದಿನ ಬರಲಿ ಅಂತ ಹೇಳಿ ನಾವೇನು ಮಾಡಬೇಕು, ಹಾರೈಸಬೇಕು ಅಂತ ಹೇಳಿ ಗಿಳಿ ತುಂಬ ಒಳ್ಳೆಯ ಮಾತನ್ನ ಹೇಳ್ತದೆ. ಯಾರಿಗೆ? ಇಂದ್ರನಿಗೆ. ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಈ ಗಿಳಿ ಅಂತಂದ್ರೆ, ಈ ಮಾತನ್ನ ಕೇಳಿದಂತ ಇಂದ್ರ ಏನು ಮಾಡ್ತಾನೆ ನೋಡಿ, ಇಂದ್ರಿಗೆ ತುಂಬಾ ಸಂತೋಷವಾಗುತ್ತೆ. ಯಾರಾದರೂ ನೋಡ್ರಿ ಒಳ್ಳೆ ಮಾತುಗಳನ್ನ ಒಳ್ಳೆ ಥಾಟ್ಗಳನ್ನ ಹೇಳ್ಬಿಟ್ರೆ ನಮ್ಗೆ ಎಂತ ಖುಷಿ ಆಗ್ತದೆ. ಹಾಗಾಗಿ ಇಂದ್ರಿಗೆ ತುಂಬಾ ಸಂತೋಷವಾಯಿತು. ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡು ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಇಂದ್ರ ಏನಾಗ್ತದ ಅಂತಂದ್ರೆ, ಇಂದ್ರನಿಗೆ ತುಂಬಾ ಸಂತೋಷ ಆಗಿ ಗಿಳಿಯ ನಡತೆ, ಗಿಳಿಯ ಬಿಹೇವಿಯರ್ ಅಂತ ಇಂಗ್ಲಿಷ್ನಾಗ ಕರಿತೀವಿ ನಡತೆ, ಅದು ಭಾಳ ಮೆಚ್ಚುಗೆ ಆಗ್ತದೆ. ಗಿಳಿಯ ನಡತೆ ಕೂಡ ಸಾಮಾನ್ಯವಾಗಿ ಲೋಕವರ್ತನೆಗೆ ವಿರುದ್ಧವಾಗಿದೆ. ಲೋಕವರ್ತನೆ ಅಂತಂದ್ರೆ ಏನ್ರಿ, ನಾವು ನೀವು ಎಷ್ಟು ಸ್ವಾರ್ಥ ಯೋಚನೆ ಮಾಡ್ತೀವಿ ನೋಡ್ರಿ, ಬರೀ ಸ್ವಾರ್ಥಿಗಳು ನಾವು. ಎಂಥ ಸ್ವಾರ್ಥ ಇರ್ತಾನೆ ಮಾತ್ರ ಅಂದ್ರೆ, ನಾನೊಬ್ಬಕ್ಕೆ ಉದ್ಧಾರ ಆದ್ರೆ ಸಾಕು, ನಾ ಚೆನ್ನಾಗಿದ್ರೆ ಸಾಕು, ನಾನೊಬ್ಬ ಆರಾಮಾಗಿದ್ರೆ ಸಾಕು ಅನ್ನೋ ಅಂತ ನಾವು ಹೆಲ್ಪ್ ಅನ್ಕೊಂಡಿರ್ತೀವಿ. ನಾನು ಹಿಡ್ದ ಹೇಳ್ತೀನಿ, ನಾನು ಆಲ್ಮೋಸ್ಟ್ ಈಗ ಪ್ರತಿ ಸಲ ನಾವು ಚೆನ್ನಾಗಿದ್ರೆ ಸಾಕಪ್ಪ, ಬೇರೆಯವ್ರು ಕಟ್ಕೊಂಡು ಏನು ಮಾಡೋಣ ಅಂತ ಹೇಳ್ತಿರ್ತೀವಿ. ಸೊ ಇಲ್ಲಿ ಏನು ಮಾಡುತ್ತೆ ಗಿಳಿ ಅಂತಂದ್ರೆ, ಲೋಕವರ್ತನೆಯನ್ನು ಹೀಗಿದೆ, ಎಲ್ಲರೂ ಸ್ವಾರ್ಥಿಗಳೇ, ಎಲ್ಲ ಜಗತ್ತೇ ಸ್ವಾರ್ಥದ ಮೇಲೆ ನಡೀತಿದೆ, ಎಲ್ಲೋ ಒಬ್ರು ನೂರಕ್ಕೊಬ್ರು ನಿಸ್ವಾರ್ಥಿ ಇರ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಲೋಕವರ್ತನೆ ವಿರುದ್ಧವಾಗಿದೆ ಎಂದುಕೊಂಡ ಗಿಳಿಯ ಮಾತು ಏನಾಗಿದೆ, ಸಾಮಾನ್ಯವಾಗಿ ಲೋಕ ಏನು ನಡೀತದಲ್ಲ ಲೋಕವರ್ತನಿಗೆ ತುಂಬ ವಿರುದ್ಧವಾಗಿತ್ತು ಅನ್ನುವಂಥದ್ದು. ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ, ತತ್ವನಿಷ್ಠೆ ಅಂದ್ರೆ ಆದರ್ಶ, ಆ ಗಿಳಿಯ ಆದರ್ಶವನ್ನು ಇವನು ಮೆಚ್ಕೋತಾನೆ. ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ, ಮನುಷ್ಯನ ಒಂದು ಆದರ್ಶ ಬದುಕಿಗೆ ಇದು ಒಂದು ಸೂತ್ರ ಆಗಬಹುದು ಅನ್ನುವಂಥದ್ದನ್ನು ಅನ್ಕೋತಾನೆ. ಹೀಗೆ ಪರಹಿತಕಾಂಕ್ಷೆಯಾಗಿರುವಂತಹ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ. ನಾ ಹೆಂಗಾದರೂ ಪರಹಿತಕಾಂಕ್ಷಿ ಅಂದರೆ ಬೇರೆಯವರ ಹಿತವನ್ನು ಬಯಸ್ತಕ್ಕಂಥವ್ರು. ಅವ್ರಿಗೆ ಪರ ಅಂದರೆ ಬೇರೆಯವರು, ಪರಹಿತಕಾಂಕ್ಷಿ ಅಂತಂದರೆ ಬೇರೆಯವರ ಹಿತವನ್ನು ಬಯಸ್ತಕ್ಕಂಥವ್ರು ಪರಹಿತಕಾಂಕ್ಷಿ. ಹೀಗೆ ಪರಹಿತಕಾಂಕ್ಷಿಯಾಗಿರುವಂಥ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸ್ತಾನೆ. ಯಾರು ತೀರ್ಮಾನಿಸ್ತಾರೆ? ಇಂದ್ರ ತೀರ್ಮಾನಿಸ್ತಾನೆ. ಆದರೆ ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದ. ನೋಡ್ರಿ ಇಂದ್ರ ಅದಕ್ಕೆ ಹೇಳ್ತಾನೆ, ನೋಡಪ್ಪ ನಿಂಗೆ ಏನಾದರೂ ಬೇಕಾದ್ರೆ ಹೇಳು, ನಾನು ನಿಂಗೆ ತುಂಬ ನೀನು ಮೆಚ್ಕೊಂಡ್ಬಿಟ್ಟೇನಿ, ನಿಂಗೆ ಏನಾದರೂ ಕೊಡಬೇಕಂತ ಅಂದ್ಕೊಂಡಿದ್ದೀನಿ, ಸೊ ನಿಂಗೆ ಏನಾದ್ರು ಬೇಕಾದ್ರೆ ಕೇಳು ಅಂಥೇಳಿ ಇಂದ್ರ ಗಿಳಿರಾಯನಿಗೆ ಹೇಳ್ತಾನೆ. ಅದು ಎಂಥ ಜನ್ಮ ಬಯಸಿದರೂ, ಎಂಥ ಭೋಗವನ್ನು ಬಯಸಿದರೂ ಕೊಡಲು ಅವನು ಸಿದ್ಧನಾಗಿದ್ದ. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ ನೋಡ್ರಿ, ನಾವು ನೀವಾಗಿದ್ರೆ ಏನು ಕೇಳ್ಬೋದು? ಒಂದ್ಸಲ ನೀವು ಕಲ್ಪನೆ ಮಾಡ್ಕೋರಿ, ನಾನು ಅಕಸ್ಮಾತ್ ಇಂದ್ರನ ಮುಂದೆ ನಿಂತ್ಕೊಂಡಿದ್ರಿ ಅಥವಾ ನೀವು ಅಥವಾ ಇಂದ್ರನ ಮುಂದೆ ನಿಂತ್ಕೊಂಡಿದ್ರಿ, ಏನು ಕೇಳ್ತಾ ಇದ್ರಿ? ನೀವು ಒಂದ್ಸಲ ಕಲ್ಪನೆ ಮಾಡ್ಕೋರಿ, ಹಾಗೆ ಗಿಳಿ ಏನು ಕೇಳುತ್ತೋ ನೋಡ್ರಿ. ಅದು ಎಂಥ ಜನ್ಮ ಬಯಸಿದರೂ, ಎಂಥ ಭೋಗವನ್ನು, ಭೋಗ ಅಂತಂದ್ರೆ ಸುಖ, ಎಂಥ ಜನ್ಮ ಹೋದ್ರೂ ಪಡ್ಕೋಬೋದಾಗಿತ್ತು, ಎಂಥ ಸುಖವನ್ನಾದರೂ ಪಡ್ಕೋಬೋದಾಗಿತ್ತು, ಆದರೆ ಭೋಗವನ್ನು ಬಯಸಿದ್ರು ಕೊಡಲು ಅವನು ಸಿದ್ಧನಾಗಿದ್ದ. ಆದರೆ ಆ ಗಿಳಿ ಕೇಳೋದು ಏನು ಗೊತ್ತೇನು ಗೊತ್ತೇನು ಏನು ಕೇಳಿದ್ರು ನೋಡ್ರಿ. ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲ ಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ಅದರ ಈಗಿನ ಅವ್ಯವಸ್ಥೆಯನ್ನು ನಾನು ನೋಡಲಾರೆ. ದೇವರಾಜ, ವರವನ್ನು ನೀನು ಕೊಡೋದಿತ್ತು ಅಂದರೆ, ನೀ ನನಗೆ ವರವನ್ನು ಕೊಡ್ತೀಯ ಅನ್ನೋದಾದರೆ ನೀನೇನು ಮಾಡು, ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಕಂಗೊಳಿಸ್ತಕ್ಕಂಥದ್ದು ಭಾಳ, ಎಲ್ಲಿ ನೋಡಿದ್ರು ಹಸಿರು ಕಾಣುವಂಗ ಈ ಮರಕ್ಕೆ ನೀನು ವರವನ್ನು ದಯಪಾಲಿಸು. ಫಲ ಪುಷ್ಪ ಭಾರದಿಂದ ಬೀಗುವ ಅಂದರೆ ಸಂತೋಷ ಪಡುವ, ಬೀಗುವ ಅಂತ ಹೇಳಿದ್ರೆ ಸಂತೋಷ ಪಡುವ ಅನ್ನುವಂತಹ ಫಲ ಪುಷ್ಪ ಭಾರದಿಂದ, ಫಲ ಅಂದರೆ ಹೂವು ಮತ್ತು ಹಣ್ಣುಗಳಿಂದ ಸಂತೋಷ ಪಡುವಂತಹ ನೆರಳು ಕೊಡುವಂತಹ ವರವನ್ನು ಈ ಮರಕ ದಯಪಾಲಿಸು ಅಂಥೇಳಿ ಗಿಳಿ ಕೇಳ್ತದೆ. ಆದರೆ ಈಗಿನ ಇದರ ಅವ್ಯವಸ್ಥೆಯನ್ನು, ಇದರ ವ್ಯವಸ್ಥೆಯನ್ನು ಅಂದರೆ ಇದರ ಸ್ಥಿತಿಯನ್ನು ನಂಗೆ ನೋಡೋಕ್ಕಾಗ್ತಿಲ್ಲ, ದಯವಿಟ್ಟು ಇದಕ್ಕೇನಾದರೂ ವರವನ್ನು ಕೊಡು ಅಂಥೇಳಿ ಗಿಳಿ ಕೇಳ್ತದೆ ಅನ್ನುವಂಥದ್ದು. ಇಷ್ಟು ನಿಮ್ಮ ಪಾಠ. ಇದು ತುಂಬ ಚೆನ್ನಾಗಿರುವಂತಹ ಕತೆ. ಇದರಿಂದ ನಿಮಗೆ ಯಾವ ಎಸ್ ಎಲ್ ಸಿ ಮಕ್ಕಳಿಗೆ ಕತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಎಲ್ಲರೂ ಸ್ವಾರ್ಥಿಗಳಾಗಬೇಡ್ರಿ, ನಿಸ್ವಾರ್ಥಿಯಾಗಿ ಜೀವನವನ್ನು ಸಾಗಿಸ್ರಿ ಅಂತ ಹೇಳೋಕ್ಕೆ ಒಂದು ನೀತಿಯನ್ನು ಈ ಪಾಠದಿಂದ ನೀವು ತಿಳ್ಕೋಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಭಾವಿ ಪ್ರಜೆಗಳು, ನೀವೆಲ್ಲ ಮುಂದಿನ ಭವಿಷ್ಯದ ಪ್ರಜೆಗಳು. ಹಾಗಾಗಿ ಭಾರತದ ಒಳ್ಳೆಯ, ಭಾರತಕ್ಕೆ ಒಂದು ಏನಾದರೂ ಕೊಡುಗೆಯನ್ನು ಕೊಡೋದಾದರೆ ಅಥವಾ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡೋದಾದರೆ ಒಂದು ಒಳ್ಳೆಯ ರೀತಿಯಾದಂಥ ನೆನಪಿರುವಂತಹ ಕಾಣಿಕೆಯನ್ನು ಕೊಡ್ರಿ. ನೀವೆಲ್ಲರೂ ಕೂಡ ನಿಸ್ವಾರ್ಥಿಯಾಗಿ ಜೀವನವನ್ನು ಸಾಗಿಸ್ರಿ ಅಂತ ಹೇಳ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ಪಾಠದಲ್ಲಿ ಬರ್ತಕ್ಕಂಥ ಕವಿ ಪರಿಚಯನ ನಿಮ್ಮ ನೋಟ್ಸ್ನಲ್ಲಿ ಬರೀರಿ, ಹಾಗೆ ಶಬ್ದಾರ್ಥಗಳನ್ನು ಕೂಡ ನೀವು ನೋಟ್ಸ್ನಲ್ಲಿ ಬರೀರಿ.
ಇನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆ ಉತ್ತರಗಳನ್ನು ಈಗಾಗಲೇ ನಾನು ನಿಮಗೆ PDF ನಲ್ಲಿ ಕಳಿಸಿದಿನಿ ಆದರೂ ಕೂಡ ಇನ್ನೊಂದು ಸಲ ಅದರ ವಿವರಣೆಯನ್ನು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇನ್ನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು